ಸೈಡ್ ಸಾರಿ ಹೇಗೆ ಉಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ವೈಜಂತಿ ಮಾಲಾ ತೋರಿಸ್ಕೊಡ್ತೀನಿ ವೈಜಂತಿ ಮಾಲಾ ಸಾರಿ ಹೇಗೆ ಉಡೋದು ಅಂತ ನೋಡಿ ಯಾವುದೇ ಸೀರೆ ಉಡಕ್ಕೆ ಮುಂಚೆ ಪೆಟಿಕೋಟ್ ಏನು ಉಡ್ತಿರೋ ಅದನ್ನ ಫುಲ್ ಟೈಟ್ ಆಗಿ ಹುಡ್ಕೊಬೇಕು ಇಲ್ಲಾಂದ್ರೆ ನಿಮಗೆ ಆ ಸೀರೆ ಉಡ್ಕೊಂಡ ಮೇಲೆ ಅನ್ನತೆ ತುಂಬಾ ಲೂಸ್ ಫೀಲಿಂಗ್ ಬರುತ್ತೆ ಸೋ ಮೇಕ್ ಶೂರ್ ಇಟ್ ಇಸ್ ಟೈಟ್ ಆಮೇಲೆ ಇದು ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಇರಬೇಕು ಹಿಂಗಿರಬೇಕು ಏನಕ್ಕೆ ಅಂದ್ರೆ ಸೈಡ್ ಅಲ್ಲಿ ಇದ್ದಾಗ ನಿಮಗೆ ಸೀರೆ ಉಡ್ಡಾಗ ಒಂದೊಂದು ಸಾರಿ ಅದು ಅಗಲ ಆಗುತ್ತೆ ಅಗಲ ಅಂದ್ರೆ ಆ ಗ್ಯಾಪ್ ನಿಮಗೆ ಕಾಣಿಸುತ್ತೆ ಸೋ ಸೆಂಟರ್ ಅಲ್ಲಿ ಉಡಿ ಯಾವಾಗೂತ್ರನೋ ಸೆಂಟ್ರಲಿ ಅಂಡ್ ಇಟ್ ಶುಡ್ ಬಿ ವೆರಿ ಟೈಟ್ ವೈಜಂತಿ ಮಾಲಾ ಸಾರಿಗೆ ಬಾರ್ಡರ್ ಸಾರೀಸೇ ನೀವು ತಗೊಂಬೇಕು ಬಾರ್ಡರ್ ಸಾರೀಸೇ ಚೆನ್ನಾಗಿರುತ್ತೆ ಸೋ ಫಸ್ಟ್ ಏನಂದ್ರೆ ಇದರಲ್ಲಿ ಫ್ರಿಲ್ಸ್ ಇರಲ್ಲ ಫ್ರಿಲ್ಸ್ ನಾವು ಫಸ್ಟ್ ಅಲ್ಲೇ ಮಾಡ್ಕೊಬೇಕು ತುಂಬಾ ಚಿಕ್ಕ ಚಿಕ್ಕ ಫ್ರಿಲ್ಸ್ ಮಾಡ್ಕೊಳ್ಳಿ ಇತರ ಚಿಕ್ಕ ಚಿಕ್ಕ ಫ್ರಿಲ್ಸ್ ಅನ್ನು ನೀವು ಮಾಡ್ಕೊಂಡ ಮೇಲೆ ನಿಮ್ಮ ಹೈಟ್ ನೋಡ್ಕೊಂಡು ಹೀಲ್ ಸ್ಲಿಪ್ಪರ್ಸ್ ಹಾಕೊಂಡಿದ್ರೆ ಹೀಲ್ ಸ್ಲಿಪ್ಪರ್ಸ್ ಹಾಕೊಂಡು ಆಮೇಲೆ ಟಕ್ ಮಾಡ್ಕೊಳ್ಳಿ ನೀವು ಅದನ್ನ ಸೋ ನೋಡಿ ಈಗ ಒಂದು ರೌಂಡ್ ಮಾಡ್ಕೊಂಡಿದೀವಿ ನಾವು ಈಗ ಏನಂದ್ರೆ ಸಾರಿನ ಹಾಫ್ ಫಸ್ಟ್ ಫೋಲ್ಡ್ ಮಾಡ್ಕೊಬೇಕು हाफ अस्ट फोल्ड ಮಾಡ್ಕೊಂಡು ಟೈಟ್ ಆಗಿ ಎಷ್ಟು ಟೈಟ್ ಆಗಿರಬೇಕು ಅಂದ್ರೆ ನೀವು ನಡೆಯಕ್ಕೂ ಆಗಬಾರದು ಅಷ್ಟು ಟೈಟ್ ಆಗಿರಬೇಕು ಸೋ ವೈಜಂತಿ ಮಾಲಾ ಸಾರೀಸ್ ಏ ಬರೋದು ಹಾಗೆ ಸೋ ಇದು ಸಣ್ಣ ಇರ್ತಾರೆ ನೋಡಿ ಅಂತವರಿಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೋ ದಪ್ಪ ಇರೋರಿಗೆ ಸೂಟ್ ಆಗಲ್ಲ ಈ ಕಾಲೇಜ್ ಹೋಗೋ ಹುಡುಗಿರು ಅಂತವರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹೊಟ್ಟೆ ಹತ್ರ ಬಂದ ಮೇಲೆ ಸೋ ಇನ್ ಸ್ವಲ್ಪ ಒಳಗೆ ಫೋಲ್ಡ್ ಮಾಡ್ಕೊಳ್ಳಿ ಹಿಂದೆ ಹಿಂಗೆ ಪಿನ್ ಮಾಡ್ಕೊಳ್ಳಿ ನೋಡಿ ವೈಜಂತಿ ಮಾಲಾ ಸ್ಯಾರಿ ಅಂತ ಹೇಳಿದ್ರೆ ಇವಾಗ ನೀವು ನೋಡ್ತಿದ್ದೀರಾ ಬಾರ್ಡರ್ಸ್ 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 ತರ ಕಾಣಿಸ್ತಿದೆ ವೈಜಂತಿ ಮಾಲಾ ಸ್ಯಾರಿ ಬರೋದ ಹಿಂಗೆ ಆಮೇಲೆ ಪಲ್ಲು ನಿಮಗೆ ಲೆಂತ್ ಬರಲ್ಲ ಹಿಂದೆ ಈ ಸ್ಯಾರಿ ಸ್ಪೆಷಾಲಿಟಿನೇ ಬಾರ್ಡರ್ ಬಾರ್ಡರ್ ಕಾಣಿಸೋ ತರ ಬಾರ್ಡರ್ ಸ್ಯಾರಿನೇ ತಗೊಬೇಕು ಇದಕ್ಕೆ ಸೋ ಬಾರ್ಡರ್ ಅಟ್ ಲೀಸ್ಟ್ 3 ಟು 4 ಸುತ್ತು ಬರಬೇಕು ನೆಕ್ಸ್ಟ್ ಹೇರ್ ಸ್ಟ್ರೆಸ್ ಹೆಂಗ್ ಉಡೋದು ಅಂತ ತೋರಿಸ್ಕೊಡ್ತೀನಿ ಹೇರ್ ಸ್ಟ್ರೆಸ್ ಸ್ಟೈಲ್ ಸ್ಯಾರಿ ಹೆಂಗ್ ಉಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಒಂದು ರೌಂಡ್ ಹಾಕೊಳ್ಳಿ ಸೀರೆ ನೆಕ್ಸ್ಟ್ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಂಬೇಕಾಗುತ್ತಲ್ಲ ಸೋ ಇದು ಸ್ವಲ್ಪ ಬಿಟ್ಬಿಡಿ ಹಿಂಗೆ ಸ್ವಲ್ಪ ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ತಗೊಳ್ಳಿ ಸೋ ಫಸ್ಟ್ ಇನ್ನೊಂದು ರೌಂಡ್ ತಗೊಳ್ಳಿ ಇನ್ನೊಂದು ರೌಂಡ್ ತಗೊಂಡು ನೀವು ಇದನ್ನು ಪಲ್ಲುನ ಹಿಂಗೆ ಮಾಡ್ಕೊಳ್ಳಿ ಈ ಪಲ್ಲು ಮಾಡುವಾಗ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ಅಷ್ಟು ಬಿಡಬೇಕು ಇಲ್ಲಿ ನೀವು ಕಮ್ಮಿ ಬಿಟ್ಟರೆ ಸೀರೆ ಉಟ್ಟ ಮೇಲೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ ಆಯಿತಾ ಸೊ ಅದರಿಂದ ಯಾವುದೇ ಒಂದು ಸೀರೆ ಉಡುವಾಗ ಸೊ ಹಿಂಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟರೆ ನಿಮಗೆ ನೀಟಾಗಿ ಕೂರುತ್ತೆ ಈ ಸೈಡು ಅಷ್ಟೇ ಸ್ವಲ್ಪ ಜಾಸ್ತಿ ಬಿಡಬೇಕು ಸೊ ಇದನ್ನು ಅದಕ್ಕೆ ಹೆಂಗೆ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ಒಬ್ಬರೊಬ್ಬರು ಒಂದೊಂದು ಥರ ಹೈಟ್ ಇರ್ತಾರೆ ಹಿಂಗೆ ರೈಸ್ ಮಾಡಿ ಕೈ ಹಿಡ್ಕೊಂಡು ಅವರ ಹೊಕ್ಕಳಿಗೆ ಎಷ್ಟು ಇದಾಗುತ್ತೋ ಅಷ್ಟು ತೊಗೊಬೇಕಾಗುತ್ತೆ ನೀವು ಇಲ್ಲಿ ಹಿಂದೆ ಬ್ಲೌಸ್ಗೆ ನೀವು ಒಳಗಡೆಯಿಂದ ಪೈನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮುಂದೆ ಮಾಡಿಬಿಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಕಾಲು ನಮಸ್ಕಾರ ಅಥವಾ ಬೊಗ್ಗುವಾಗ ಇಲ್ಲಿ ಮುಂದೆ ಮಾಡಿದ್ರೆ ಪಟ್ ಅಂತ ಕೆಳಗೆ ಬೀಳುತ್ತೆ ಸೊ ಹಿಂದೆ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿರುತ್ತೆ ಇದನ್ನು ಮತ್ತೆ ನಾವು ಇದನ್ನು ಮಾಡ್ಕೊಂಡು ಇವಾಗ ಫ್ರಿಲ್ಸ್ ಮಾಡ್ಕೊಳ್ಳೋಣ ಈ ಥರ ಇಲ್ಲಿಂದ ತೊಗೊಬೇಕು ಹಿಂಗೆ ಕೆಲವ್ರಿಗೆ ಸೊಂಟ ಕಾಣಬಾರ್ದು ಅನ್ನೋ ಉದ್ದೇಶ ಇರುತ್ತೆ ಸೊ ಅಂಥವರು ಹಿಂಗೆ ಮಾಡ್ಕೊಬೋದು ಸೊ ನಿಮಗೆ ಪೂನಮ್ ಸ್ಯಾರೀಸು ಕೂರಲ್ಲ ಸೊ ಆಬ್ವಿಯಸ್ಲಿ ಹಿಂಗೆ ಮಾಡ್ಕೊಳ್ಳಿ ಸೊ ಕಾಟನ್ ಸ್ಯಾರೀಸ್ ಆದರೆ ನಿಮಗೆ ಸೊಂಟ ಕಾಣ್ದಿರ ಕೂರುತ್ತೆ ಸೊ ಇವಾಗ ಏನು ಇಲ್ಲಿ ಲೆಂತ್ ಇದೆಯೋ ದಟ್ ಯು ಕ್ಯಾನ್ ಮೇಟ್ ಇಟ್ ಹ್ಯಾಸ್ ಅ ಪ್ಲೀಟ್ಸ್ ಇಲ್ಲಿ ಒಳಗಿಂದ ಹಿಂಗೆ ಹಾಕ್ಕೊಂಡು ಒಂದು ಸ್ಯಾರಿ ಪಿನ್ ಹಾಕ್ಕೊಳ್ಳಿ ಕಳ ಪಕ್ಕದಲ್ಲಿ ಟಕ್ ಮಾಡ್ಕೊಳ್ಳಿ ಸೊ ಇಲ್ಲೇ ಇಲ್ಲಿ ಮಾಡಬಾರ್ದು ಈ ಸೈಡು ಸ್ವಲ್ಪ ಪಕ್ಕದಲ್ಲಿ ಮಾಡ್ಕೊಬೇಕು ನೋಡಿ ನಿಮ್ಗೆ ಈ ಥರ ಕಾಣುತ್ತೆ ಸೊ
ಇವಾಗೇನಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಇರುತ್ತೆ ಇದನ್ನೇನು ಮಾಡಿ ಹಿಂಗೆ ಒಂದು ಪ್ಲೀಟ್ ತರ ಮಾಡ್ಕೊಂಡು ಹಿಂದೆ ಟಕ್ ಮಾಡ್ಕೊಳ್ಳಿ ಇಲ್ಲಿ ಇದನ್ನ ಎಲ್ ಶೇಪ್ ಮಾಡ್ಕೊಂಡು ಇಲ್ಲಿಗೆ ಪಿನ್ ಮಾಡ್ಕೊಳ್ಳಿ ಈ ತರ ಶೇಪ್ ಮಾಡ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಸೋ ನೀವು ಇದನ್ನ ಈ ತರ ಕೂಡ ಮಾಡ್ಕೊಂಬಹುದು ಇದರಲ್ಲಿ ನಾನು ಇನ್ನೊಂದು ವೆರೈಟಿ ಹೇಳಿ ಕೊಡ್ತೀನಿ ಸೋ ಈ ತರ ನೀವು ಹೇರ್ ಸ್ಟೈಲ್ ಸ್ಟೈಲ್ ಈ ತರ ಒಂದು ಮಾಡ್ಕೊಂಬಹುದು ಸೋ ಇದು ನಿಮಗೆ ಬಾಡಿ ಟೈಟ್ ಫಿಟ್ ಬರುತ್ತೆ ಆಮೇಲೆ ದಪ್ಪ ಇರೋರು ತುರ ಸಣ್ಣ ಕಾಣಿಸ್ತಾರೆ ಸಣ್ಣ ಇರೋರು ಇನ್ನ ಚೆನ್ನಾಗಿ ಕಾಣಿಸ್ತಾರೆ ಇವಾಗ ಇದರಲ್ಲೇ ನಿಮಗೆ ಇನ್ನೊಂದು ವೆರೈಟಿ ತೋರಿಸ್ಕೊಡ್ತೀನಿ ಇದೇನು ಬಾರ್ಡರ್ ಇದೆಯೋ ಅದೇ ತರ ಬರುತ್ತೆ ಇವಾಗ ಇದು ಬಾರ್ಡರ್ ಏನ್ ಸೈಜ್ ಇದೆಯೋ ಅದೇ ಸೈಜ್ ಗೆ ನಾನು ಸಾರಿನ ಕೂರಿಸ್ತಾ ಇದ್ದೀನಿ ಈ ತರ ಬರುತ್ತೆ ಫ್ರಿಲ್ಸ್ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರಿಲ್ಸ್ ಇದು ಇನ್ನೊಂದು ತರ ಸ್ಟೈಲ್ ಈ ಕೊಂಗಲೆ ನೀವು ತುಂಬಾ ವೆರೈಟೀಸ್ ಮಾಡ್ಕೊಂಬಹುದು ತುಂಬಾ ಸ್ಟೈಲ್ಸ್ ಮಾಡ್ಕೊಂಬಹುದು ಸೋ ಇಲ್ಲೊಂದು ನೀವು ಪಿನ್ ಕಾಣಿಸ್ತದಲ್ಲ ಬ್ರೌಚ್ ಹಾಕೊಂಬಹುದು ಆ ಬ್ರೌಚ್ ಹಾಕೊಂಡ್ರೆ ಪಿನ್ ನಿಮಗೆ ಕಾಣಿಸಲ್ಲ ಸೋ ದಿಸ್ ಇಸ್ ಅ ಬಾರ್ಡರ್ ಸಾರಿ ಇದು ಕೂಡ ತುಂಬಾ ಟೈಟ್ ಫಿಟ್ ಇದು ಕಾಲೇಜ್ ಹುಡುಗಿಯರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಇದರಲ್ಲಿ ಇನ್ನೊಂದು ರೀತಿ ಸೆರಗು ಹಾಕೊಂಡು ಇನ್ನೊಂದು ರೀತಿ ಡಿಸೈನ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೋ ಇದು ಆಸ್ ಯೂಶುವಲ್ ಹಾಗೆ ಇರುತ್ತೆ ಇದನ್ನು ನಾವು ಹಿಂಗೆ ಪುಲ್ ಮಾಡ್ಕೊಂತೀವಿ ಪುಲ್ ಮಾಡ್ಕೊಂಡು ನೋಡಿ ಹಿಂಗೆ ಬರುತ್ತೆ ಸೋ ಇದು ಹಿಂದೆ ಒಂದು ಪಿನ್ ಹಾಕಬೇಕು ನೋಡಿ ಇಲ್ಲಿ ಸೆಂಟ್ರಲ್ ಹಿಂಗೆ ಪ್ಲೀನ್ ಮಾಡ್ಕೊಳ್ಳಿ ಸೋ ಇದು ಏನಂದರೆ ನಿಮಗೆ ಟೈಟ್ ಫಿಟ್ ಇದ್ದಂಗೂ ಇರುತ್ತೆ ಆಮೇಲೆ ನೀವು ಜ್ಯುವೆಲರಿ ಹಾಕ್ಕೊಂಡಿರ್ತೀರ ಇದು ಫುಲ್ ಹಿಂಗೆ ಕವರ್ ಆದರೆ ನಿಮ್ಮ ಜ್ಯುವೆಲರಿ ಕಾಣಿಸಲ್ಲ ಸೊ ಜ್ಯುವೆಲರಿ ಕಾಣಿಸ್ತಾರೆ ಇದು ಟೈಟ್ ಫಿಟ್ ಇದ್ದಂಗೂ ಇರುತ್ತೆ ಸೊ ಅಗೇನ್ ದಿಸ್ ನೋ ನಿಮ್ಗೆ ಆಲ್ಟರ್ ಬೇಕಾದ್ರೆ ಹಿಂಗೆ ನೀವು ಮಾಡ್ಕೊಬೋದು ಇದನ್ನ ಕೂಡ ಹಿಂಗೆ ಬರೋ ಥರ ಆಲ್ಟರ್ ಮಾಡ್ಕೊಬೋದು ಇದು ನೋಡಿ ಹಿಂಗೆ ಬರುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಟೈಟ್ ಫಿಟ್ ಒಡವೇಸು ಹಾಕ್ಕೊಬೋದು ಹಿಂಗೆ ಟೈಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಇನ್ನೊಂದು ಚೈನ್ ಆ ಥರನೂ ಹಾಕ್ಕೊಬೋದು ಈ ಥರ ಒಂದು ಸ್ಯಾರೀಸ್ಗೆ ನೀವು ಉಟ್ಕೊಂಡ್ರೆ ಹಂಗೂ ಚೆನ್ನಾಗಿರುತ್ತೆ ಸೊ ಟೋಟಲಿ ಇವತ್ತು ನಾನು ಟೈಟ್ ಫಿಟ್ ಸ್ಯಾರೀಸು ಹೆಂಗಿರುತ್ತೆ ಯಾವ ಥರ ಡಿಸೈನ್ ಮಾಡ್ಕೊಳೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ